ಮುದ್ದು ಮಕ್ಕಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ನಾವು ಇವತ್ತಿನ ತರಗತಿಯಲ್ಲಿ ಕಾಗುಣಿತಾಕ್ಷರಗಳನ್ನು ಕಲಿಯೋಣ. ಇವತ್ತು ಯಾವ ಅಕ್ಷರ ಕಲಿಯೋಣ? ಹಾಗಾದರೆ ಹಿಂದಿನ ತರಗತಿಯಲ್ಲಿ ಯಾವ ಅಕ್ಷರ ಕಲ್ತಿದ್ರಿ? ಥ ತ ಥವರೆಗೂ ಕಲ್ತಿದ್ರಲ್ವಾ? ಇವತ್ತಿನ ತರಗತಿಯಲ್ಲಿ ದ ಅಕ್ಷರದ ಕಾಗುಣಿತಾಕ್ಷರವನ್ನು ನಾವು ಕಲಿಯೋಣ. ಓಕೆ, ಬನ್ನಿ ಹೇಳಿ. ಕಾಗುಣಿತಾಕ್ಷರಗಳು ಹೇಳಿ, ಕಾಗುಣಿತಾಕ್ಷರಗಳು. ಹಾಗಾದ್ರೆ ಮತ್ತೆ ಯಾವ ಅಕ್ಷರ ಬರ್ತಾ ಇದ್ದಾರೆ ನಾವು? ದ ಅಕ್ಷರ ಹೇಳಿ. ದ ತಲೆಗಟ್ಟು ದ, ದ ತಲೆಗಟ್ಟು ದ, ದ ತಲೆಗಟ್ಟಿನಿಲಿ ದ ಹೇಳಿ. ದ ತಲೆಗಟ್ಟಿನಿಲಿ ದ, ದ ಹುಸೋದಿ ದ ಹುಸೋ ದಿ, ದ ಬಿಡಿಸಿನ ದೀರ್ಘ ದಿ, ದ ಬಿಡಿಸಿನ ದೀರ್ಘ ದಿ, ದ ಕೊಂಬುವುದು ಹೇಳಿ, ದ ಕೊಂಬು ದು, ದ ಕೊಂಬಿನಿಳಿ ದು, ದ ಕೊಂಬಿನಿಳಿ ದು, ದಾಟೆ ಬಟ್ಟರು ಸುಳಿ ಇದ್ರು, ದಾಟೆ ಬಟ್ಟರು ಸುಳಿ ದನ ದರ ವಾ ದ
ಕೈಗಳನ್ನೆಲ್ಲ ಗಟ್ಟಿ ನೀಲಿ ದಾರ ದಾರ. ನೆಕ್ಸ್ಟ್ ಏನಿದೆ? ದಗುಸು ದೀರೆವಾ ದಗುಸು ದಿ ನಾ ಸಾಗುಸು ಸಿ. ಏನಾಯ್ತು? ದಿನಸಿ ಮನೆಗೆಲ್ಲ ಕಾಳು ಬೇಳೆ ತತ್ತಲ್ವಾ, ಅದಕ್ಕೆ ದಿನಸಿ ಅಂತ. ದಿ ನ ಸಿ ದಿನಸಿ. ಹಾಗೆ ನೆಕ್ಸ್ಟ್ ಏನಿದೆ? ದಾಗುಸಿ ದೀರ್ಘ ದೀರೆವಾ ದಾಗುಸಿ ದೀರ್ಘ ದಿ ಪಾತ್ರದಲ್ಲಿಟ್ಟು ಪ. ಏನಾಯ್ತು? ದೀಪ. ಏನಾಯ್ತು ಹೇಳಿ? ದೀಪ. ನೆಕ್ಸ್ಟ್ ಏನಿದೆ? ತಾಕೊಂಬು ದು ದಾಕೊಂಬುದು ಗಾಕೊಂಬು ಡ. ಏನಾಯ್ತು? ದುಗುಡ ದು ಗು ಡ. ಏನಾಯ್ತು? ದುಗುಡ. ನೆಕ್ಸ್ಟ್ ಏನಿದೆ? ದಾ ಕೊಂಬಿನಿಳಿ ದೂ ಇದೆಲ್ವಾ, ದಾ ಕೊಂಬಿನಿಳಿ ದೂ ರ. ಏನಾಯ್ತು? ದೂರ. ದಾ ಕೊಂಬಿನಿಳಿ ದೂ ರ ದೂರ. ದಾ ಕೊಂಬಿನಿಳಿ ದೂ ಅಂದರೆ ಏನಿದೆ? ದಾಟೆ ಒಟ್ಟು ಸುಳಿ ದ್ರೂ ಇದೆಲ್ವಾ, ದಾಟೆ ಒಟ್ಟು ಸುಳಿ ದ್ರೂ ದಾಟೆ ಒಟ್ಟು ಸುಳಿ ದ್ರೂ ಧ ಧ. ಏನಾಯ್ತು? ದೃಢ. ಏನಾಯ್ತು ಹೇಳಿ? ದೃಢ. ನೆಕ್ಸ್ಟ್ ದ ಏತ್ವಾ ದೇ ಸ ಏತ್ವಾ ಸೆ. ಏನಾಯ್ತು? ದೆಸೆ. ದ ಏತ್ವಾ ದೇ ಸ ಏತ್ವಾ ಸೆ. ಏನಾಯ್ತು ಹೇಳಿ? ದೆಸೆ. ನೆಕ್ಸ್ಟ್ ಏನಿದೆ? ದ ಏತ್ವಾ ದೀರ್ಘ ದೇ ಇದೆಲ್ವಾ, ದ ಏತ್ವಾ ದೀರ್ಘ ದೇ ದಾಯತ್ವಿರ್ಗಾದೇ ವಾಕೊಂಬು ರು. ಏನಾಯ್ತು? ದೇವರು. ಏನಾಯ್ತು? ದೇವರು ಅಥವಾ ದೇವತೆ. ಗೊತ್ತಾಯ್ತಾ? ದೇವರು ದೇವರು. ನೆಕ್ಸ್ಟ್ ಏನಿದೆ? ದ ಐತ್ವಾ ದೈ ಇದೆಲ್ವಾ. ನೆಕ್ಸ್ಟ್ ಬರೋಣ. ದ ಐತ್ವಾ ದೈ ದ ಐತ್ವಾ ದೈ ನಾನು ಸೋನಿ ಕ. ಏನಾಯ್ತು? ದೈನಿಕ ದೈನಿಕ ದೈನಿಕ. ದೈ ಅಂದರೆ ದಾವೋತ್ವ ದೋ. ದಾವೋತ್ವ ದೋದಲ್ಲಿ ಏನು ಬರುತ್ತೆ? ದಾವೋತ್ವ ದೋ ರಾಯತ್ವ ರೆ. ಏನಾಯ್ತು? ದೊರೆ. ದಾವೋತ್ವ ದೋ ರಾಯತ್ವ ರೆ ದೊರೆ. ನೆಕ್ಸ್ಟ್ ಏನಿದೆ? ದಾವೋತ್ವ ದೀರ್ಘ ದೋ ಇದೆಲ್ವಾ, ದಾವತ್ವ ದೀರ್ಘಾದೋ ದಾವತ್ವ ದೀರ್ಘಾದೋ ಸಾಯತ್ವಾ ಸೆ. ಏನಾಯ್ತು? ದೋಸೆ. ಏನಾಯ್ತು ಹೇಳಿ? ದೋಸೆ. ನಿಮಗೆಲ್ಲ ದೋಸೆ ಅಂದ್ರೆ ಇಷ್ಟ ಅಲ್ವಾ? ದಾವತ್ವ ದೀರ್ಘಾದೋ ಸಾಯತ್ವಾ ಸೆ ದೋಸೆ. ನೆಕ್ಸ್ಟ್ ದಾವತ್ವ ದೀರ್ಘಾದೋ ಅಂದ್ರೆ ಏನಿದೆ? ದ ಔತ್ವ ದೌ ದ ಔತ್ವ ದೌ ದ ಔತ್ವ ದೌ ದ ಕೊಂಬು ಡು ದೌಡು ದ ಔತ್ವ ದೌ ದ ಕೊಂಬು ಡು. ಏನಾಯ್ತು? ದೌಡು. ನೆಕ್ಸ್ಟ್ ಏನಿದೆ? ದಾಕೆ ಅನುಸ್ವಾರ ದಮ್ ದಾಕೆ ಅನುಸ್ವಾರ ದಮ್ ಪತ್ತಲಗಟ್ಟು ಪುಡ್ಸು ತಿ. ಏನಾಯ್ತು? ದಂಪತಿ ದಾಕೆ ಅನುಸ್ವಾರ ದಂ ಪ ತಿ ದಂಪತಿ. ಗಂಡ ಹೆಂಡತಿ ಇರ್ತಾರಲ್ವಾ, ಅವ್ರಿಗೆ ಏನಾಯ್ತಾರೆ? ದಂಪತಿ ಅಂತ ಹೇಳ್ತಾರೆ. ದಂಪತಿ. ಗೊತ್ತಾಯ್ತಾ ಮಕ್ಕಳ? ಒಂದ್ಸರಿ ಓದೋಣ ಬನ್ನಿ. ದ ನ ದನ ದಾ ನೋಡಿಲಿ ಆ ಉಚ್ಚಾರಣೆ ತತ್ತಲ ಗಟ್ಟಿ ನೀಡಿ ದ ಆ ದಾರ ದಾರ ದಿ ನ ಸಿ ದಿನಸಿ ದೀಪ. ಇಲ್ಲಿ ದೊಡ್ಡ ಉಚ್ಚಾರಣೆ ಬರಬೇಕು. ದೀಪ ಈ ಅಂತ ಹೇಳ್ತಾವಲ್ವಾ ದೀಪ. ದು ಗು ದ ದೂರ ದೂ ರ ದೂರ ದೃ ಢ ದೃಢ ದೇ ಸೆ ದೆಸೆ. ಇಲ್ಲಿ ನೋಡಿ ದೀರ್ಘ ಏ ಉಚ್ಚಾರಣೆಗಳು ದೇ ಪ ರು ದೇವರು ದೇವರು ದೈ ದೈನಿಕ ದೋ ರೆ ದೊರೆ
ಇಲ್ಲಿ ದೀರ್ಘ ಇದೆ, ಇಲ್ಲಿ ಕೂಡ ಸ್ವಲ್ಪ ಎರಡು ಹೇಳಬೇಕು. ದೋ ಅಂತ ಹೇಳಬೇಕು. ದೋ ಸೆ ದೋಸೆ ದೋ ಸೆ ದೋಸೆ ದೌ ಡು ದೌಡು ದಕ್ಕೆ ಸ್ವರ ದಂ ಪಾ ತಿ ದಂಪತಿ. ಓಕೆ ಮಕ್ಕಳೇ, ನೀವು ಹೀಗೆ ಎಲ್ಲ ಪದಗಳನ್ನು ಕೂಡಿಸಿ ಕೂಡಿಸಿ ಓದೋದನ್ನು ಕಲಿಯಬೇಕು. ಓಕೆ, ಥ್ಯಾಂಕ್ ಯು.